ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಿರು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ದಿನ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋನಲ್ಲಿ ನೀಡ್ತಾ ಹೋಗ್ತೀನಿ ಸ್ನೇಹಿತರೆ ಹಾಗಾಗಿ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆ ಇಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು ಆಯ್ಕೆಗಳು ಕಬ್ಬಿಣ ಮೆಗ್ನೀಷಿಯಂ ಸತು ತಾಮ್ರ ಹಿಮೋಗ್ಲೋಬಿನ್ನಲ್ಲಿರುವ ಲೋಹದ ಅಂಶ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಕಬ್ಬಿಣ ಮುಂದಿನ ಪ್ರಶ್ನೆ ಸಾಪೇಕ್ಷ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ಆಯ್ಕೆಗಳು ನ್ಯೂಟನ್ ಬರ್ಟ್ರಂಡ್ ರಸಲ್ ಆಲ್ಬರ್ಟ್ ಐನ್ಸ್ಟೀನ್ ಮ್ಯಾಕ್ಸ್ವೆಲ್ ಸಾಪೇಕ್ಷ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸಿದವರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಆಲ್ಬರ್ಟ್ ಐನ್ಸ್ಟೀನ್ ರವರು ಮುಂದಿನ ಪ್ರಶ್ನೆ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಇರುವುದು ಯಾವ ಭಾಗದಲ್ಲಿ ಆಯ್ಕೆಗಳು ಶ್ವಾಸಕೋಶ ಹೊಟ್ಟೆ ಹೃದಯ ರಕ್ತ ಮಾನವನ ಶರೀರದಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನ ಅಂಶ ಇರುವುದು ಯಾವ ಭಾಗದಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ರಕ್ತದಲ್ಲಿ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬೀಜಗಳಿಂದ ಬೆಳೆಯಲಾಗುವುದಿಲ್ಲ ಆಯ್ಕೆಗಳು ಪಪ್ಪಾಯಿ ಅರಳೆ ಬಾಳೆ ಮರಸೇಬು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಬಾಳೆಯನ್ನ ಬೀಜಗಳಿಂದ ಬೆಳೆಯಲಾಗುವುದಿಲ್ಲ ಉಳಿದಂತಹ ಪಪ್ಪಾಯಿ ಅರಳೆ ಮತ್ತು ಮರಸೇಬನ್ನ ಬೀಜಗಳಿಂದ ಬೆಳೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಕೈ ಗಡಿಯಾರಕ್ಕೆ ಕೀ ಕೊಟ್ಟ ತಕ್ಷಣ ಸಂಗ್ರಹವಾಗುವ ಶಕ್ತಿ ಯಾವುದು ಆಯ್ಕೆಗಳು ಚಲನಶಕ್ತಿ ಪ್ರಚನ್ನ ಶಕ್ತಿ ವಿದ್ಯುತ್ ಶಕ್ತಿ ಒತ್ತಡ ಕೈಗಡಿಯಾರಕ್ಕೆ ಕೀ ಕೊಟ್ಟ ತಕ್ಷಣ ಸಂಗ್ರಹವಾಗುವ ಶಕ್ತಿ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಪ್ರಚನ್ನ ಶಕ್ತಿ ಮುಂದಿನ ಪ್ರಶ್ನೆ ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಎಲ್ಲಿ ಆಯ್ಕೆಗಳು ನೀರಿನಲ್ಲಿ ಗಾಳಿಯಲ್ಲಿ ಜಲಜನಕದಲ್ಲಿ ನಿರ್ವಾತದಲ್ಲಿ ಒಂದು ವಸ್ತುವಿನ ಭಾರ ಅತ್ಯಧಿಕವಾಗಿರುವುದು ಎಲ್ಲಿ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ನಿರ್ವಾತದಲ್ಲಿ ಮುಂದಿನ ಪ್ರಶ್ನೆ ಕೇಂದ್ರೀಯ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಆಯ್ಕೆಗಳು ಬೆಂಗಳೂರು ಚೆನ್ನೈ ಮುಂಬೈ ಹೈದರಾಬಾದ್ ಕೇಂದ್ರೀಯ ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಚೆನ್ನೈನಲ್ಲಿ ಮುಂದಿನ ಪ್ರಶ್ನೆ ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು ಆಯ್ಕೆಗಳು ಬಂಗಾರ ಬೆಳ್ಳಿ ತಾಮ್ರ ಕಬ್ಬಿಣ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ತಾಮ್ರವನ್ನ ಮಾನವನು ಕಂಡುಹಿಡಿದ ಮೊದಲ ಧಾತು ಮುಂದಿನ ಪ್ರಶ್ನೆ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರು ಏನು ಆಯ್ಕೆಗಳು ಅಡ್ರಿನಲಿನ್ ಎಸ್ಟೋಜನ್ ಫೆರೋಮೋನ್ ಇನ್ಸುಲಿನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಫೆರೋಮೋನ್ ಎನ್ನುವುದು ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ಒಂದು ರಾಸಾಯನಿಕ ಹೆಸರು ಮುಂದಿನ ಪ್ರಶ್ನೆ ದ್ರವ್ಯ ಶಕ್ತಿಯ ಸಮಾನತೆಯನ್ನು ಕಂಡುಹಿಡಿದವರು ಯಾರು ಆಯ್ಕೆಗಳು ಡಾಲ್ಟನ್ ರುದರ್ಫೋರ್ಡ್ ಐನ್ಸ್ಟೀನ್ ಪ್ಲಾಂಕ್ ದ್ರವ್ಯಶಕ್ತಿಯ ಸಮಾನತೆಯನ್ನ ಯಾರು ಕಂಡುಹಿಡಿದವರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ರವರು ಮುಂದಿನ ಪ್ರಶ್ನೆ ಸ್ಕರ್ವಿ ರೋಗಕ್ಕೆ ಯಾವ ಜೀವಸತ್ವದ ಕೊರತೆ ಕಾರಣವಾಗಿದೆ ಆಯ್ಕೆಗಳು ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಕೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ವಿಟಮಿನ್ ಸಿಯ ಕೊರತೆಯಿಂದ ಸ್ಕರ್ವಿ ರೋಗವು ಉಂಟಾಗುತ್ತದೆ ಮುಂದಿನ ಪ್ರಶ್ನೆ ಹಣ್ಣುಗಳನ್ನು ಕೃತಕವಾಗಿ ಪಕ್ವಗೊಳಿಸಲು ಬಳಸುವ ಅನಿಲ ಯಾವುದು ಆಯ್ಕೆಗಳು ಅಸಿಟಲೀನ್ ಎಥಿಲೀನ್ ಇಥೇನ್ ಮಿಥೇನ್ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಎಥಿಲೀನ್ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಆಯ್ಕೆಗಳು ಸಾಮಾನ್ಯ ನೀರು ಕುದಿಸಿದ ನೀರು ಸಮುದ್ರದ ನೀರು ಬಟ್ಟಿ ಇಳಿಸಿದ ನೀರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಸಮುದ್ರದ ನೀರು ಅತ್ಯುತ್ತಮ ವಿದ್ಯುತ್ ವಾಹಕವಾಗಿದೆ ಮುಂದಿನ ಪ್ರಶ್ನೆ ಲಿಂಪೋಸೈಟ್ ಕಣಗಳು ಉಂಟಾಗುವ ಮಾನವ ದೇಹದ ಅಂಗ ಯಾವುದು ಆಯ್ಕೆಗಳು ಯಕ್ರತ್ತು ಅಸ್ಥಿಮಜ್ಜೆ ಮೆದೋಜೀರಕ ಗ್ರಂಥಿ ಗುಲ್ಮಾ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಅಸ್ಥಿಮಜ್ಜೆ ಮುಂದಿನ ಪ್ರಶ್ನೆ ಓಡೋಮೀಟರ್ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ ಆಯ್ಕೆಗಳು ಒತ್ತಡ ದೂರ ಎತ್ತರ ವೇಗದ ಪರಿಮಾಣ ನಿಂದ ಈ ಕೆಳಗಿನ ಯಾವುದನ್ನು ಅಳೆಯಲಾಗುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ದೂರವನ್ನ ನಿಂದ ಅಳೆಯಲಾಗುತ್ತದೆ ಮುಂದಿನ ಪ್ರಶ್ನೆ ಲಿಗ್ನೈಟ್ ಈ ಕೆಳಗಿನ ಯಾವ ಒಂದರ ರೂಪವಾಗಿದೆ ಆಯ್ಕೆಗಳು ಕಬ್ಬಿಣ ತಾಮ್ರ ಅಲುಮಿನಿಯಂ ಕಲ್ಲಿದ್ದಲು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕಲ್ಲಿದ್ದಲು ಲಿಗ್ನೈಟ್ನ ಒಂದು ರೂಪವಾಗಿದೆ ಅಥವಾ ಲಿಗ್ನೈಟ್ ಕಲ್ಲಿದ್ದಲಿನ ಒಂದು ರೂಪವಾಗಿದೆ ಮುಂದಿನ ಪ್ರಶ್ನೆ ವಿಮಾನಗಳಲ್ಲಿ ಕಂಡುಬರುವ ಬಾಕ್ಸ್ ಬಾಕ್ಸ್ನ ನಿಜವಾದ ಬಣ್ಣ ಯಾವುದು ಆಯ್ಕೆಗಳು ಬಿಳಿ ಕೆಂಪು ಕಿತ್ತಳೆ ಬಣ್ಣ ಕಪ್ಪು ಬಣ್ಣ ವಿಮಾನಗಳಲ್ಲಿ ಕಂಡುಬರುವ ಬ್ಲ್ಯಾಕ್ ಬಾಕ್ಸ್ ನಿಜವಾದ ಬಣ್ಣ ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಕಿತ್ತಳೆ ಬಣ್ಣ ಮುಂದಿನ ಪ್ರಶ್ನೆ ಪಿಟುಟರಿ ಗ್ರಂಥಿಯು ಮಾನವನ ದೇಹದ ಯಾವ ಭಾಗದಲ್ಲಿ ಇರುತ್ತದೆ ಆಯ್ಕೆಗಳು ತಲೆ ಗಂಟಲು ಹೊಟ್ಟೆ ಎದೆ ಪಿಟುಟರಿ ಗ್ರಂಥಿಯು ಮಾನವನ ದೇಹದಲ್ಲಿ ಯಾವ ಭಾಗದಲ್ಲಿ ಕಂಡುಬರುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ತಲೆ ಭಾಗದಲ್ಲಿ ಕಂಡುಬರುತ್ತದೆ ಮುಂದಿನ ಪ್ರಶ್ನೆ ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ತತ್ವದ ಆಧಾರದ ಮೇಲೆ ಕೆಲಸ ಮಾಡುತ್ತದೆ ಆಯ್ಕೆಗಳು ವಕ್ರೀಭವನ ಒಟ್ಟು ಆಂತರಿಕ ಪ್ರತಿಬಿಂಬ ಹರಡುವಿಕೆ ವ್ಯತೀಕರಣ ಆಪ್ಟಿಕಲ್ ಫೈಬರ್ ಈ ಕೆಳಗಿನ ಯಾವ ಒಂದು ತತ್ವದ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಒಟ್ಟು ಆಂತರಿಕ ಪ್ರತಿಬಿಂಬ ಈ ಒಂದು ಆಧಾರದ ಮೇಲೆ ಆಪ್ಟಿಕಲ್ ಫೈಬರ್ ಕೆಲಸ ಮಾಡುತ್ತದೆ ಮುಂದಿನ ಪ್ರಶ್ನೆ ಗೂಡು ಕಟ್ಟುವ ಏಕಮಾತ್ರ ಹಾವು ಯಾವುದು ಆಯ್ಕೆಗಳು ಕಟ್ಟು ಹಾವು ಮಂಡಲದ ಹಾವು ಗರಗಸ ಪಟ್ಟಿಯ ಮಂಡಲದ ಹಾವು ಕಾಳಿಂಗ ಸರ್ಪ ಗೂಡು ಕಟ್ಟುವ ಏಕಮಾತ್ರ ಹಾವು ಯಾವುದು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಡಿ ಕಾಳಿಂಗ ಸರ್ಪ ಮುಂದಿನ ಪ್ರಶ್ನೆ ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು ಆಯ್ಕೆಗಳು ನೀಲ್ ಆರ್ಮ್ಟ್ರಾಂಗ್ ಯೂರಿ ಗಗಾರಿನ್ ಎಡ್ವಿನ್ ಆಲ್ಡ್ರಿನ್ ಮೇಲಿನ ಯಾರೂ ಅಲ್ಲ ಚಂದ್ರನ ಮೇಲೆ ಕಾಲಿರಿಸಿದಂತಹ ಎರಡನೇ ವ್ಯಕ್ತಿ ಯಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಎಡ್ವಿನ್ ಆಲ್ಡ್ರಿನ್ ರವರು ಮುಂದಿನ ಪ್ರಶ್ನೆ ಮನುಷ್ಯನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು ಆಯ್ಕೆಗಳು ಇನ್ನೂರ ಎಂಟು ಇನ್ನೂರ ಆರು ಇನ್ನೂರ ಐವತ್ತಾರು ಇನ್ನೂರ ಇಪ್ಪತ್ತಾರು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಬಿ ಇನ್ನೂರ ಆರು ಮನುಷ್ಯನ ದೇಹದಲ್ಲಿರುವ ಒಟ್ಟು ಮೂಳೆಗಳ ಸಂಖ್ಯೆ ಮುಂದಿನ ಪ್ರಶ್ನೆ ಜೀವ ಅನಿಲ ಎಂದು ಕರೆಯುವುದು ಆಯ್ಕೆಗಳು ಆಮ್ಲಜನಕ ಜಲಜನಕ ಹೀಲಿಯಂ ಸಾರಜನಕ ಜೀವ ಅನಿಲ ಎಂದು ಯಾವುದನ್ನು ಕರೆಯುತ್ತಾರೆ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಎ ಆಮ್ಲಜನಕವನ್ನ ಜೀವ ಅನಿಲ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ದ್ರವ ಬಂಗಾರ ಯಾವುದು ದ್ರವ ಬಂಗಾರ ಯಾವುದು ಆಯ್ಕೆಗಳು ಬ್ರೋಮಿನ್ ಪಾದರಸ ಪೆಟ್ರೋಲಿಯಂ ಮ್ಯಾಗ್ನೀಷಿಯಂ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ಪೆಟ್ರೋಲಿಯಂ ದ್ರವ ಬಂಗಾರ ಎಂದು ಕೂಡ ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಪಯೋರಿಯಾ ಕಾಯಿಲೆ ಯಾವ ಭಾಗಕ್ಕೆ ಸಂಬಂಧಿಸಿದೆ ಪಯೋರಿಯಾ ಆಯ್ಕೆಗಳು ಹೃದಯ ಶ್ವಾಸಕೋಶ ವಸಡು ಮೂತ್ರಪಿಂಡ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಸಿ ವಸಡು ಭಾಗಕ್ಕೆ ಸಂಬಂಧಿಸಿದ ಒಂದು ಕಾಯಿಲೆ ಪಯೋರಿಯಾ ನೋಡಿದ್ರು ಸ್ನೇಹಿತರೆ ವಿಜ್ಞಾನ ಮತ್ತು ತಂತ್ರ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನು ಉತ್ತರ ಸಮೇತ ನಿಮಗೆ ನೀಡ್ತಾ ಹೋಗಿದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ಕೂಡ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್